ಸಬ್ಸ್ಕ್ರೈಬ್ ಮಾಡಿ ಐ ಟೆಕ್ ಕನ್ನಡವನ್ನು ಜೊತೆಗೆ ಬೆಲ್ ಅನ್ನು ಪ್ರೆಸ್ ಮಾಡಿ ನಮ್ಮ ಲೇಟೆಸ್ಟ್ ಟೆಕ್ನಾಲಜಿ ವಿಡಿಯೋವನ್ನು ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಐ ಟೆಕ್ ಕನ್ನಡ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಪಿ ಬ್ಯಾಟಲ್ ಫೋಲ್ ಓಟಿಂಗ್ನ ಹೇಗೆ ಕ್ರಿಯೇಟ್ ಮಾಡೋದಂತ ನಿಮಗೆ ತಿಳ್ಕೊಡ್ತಾಯಿದ್ದೀನಿ ಸ್ನೇಹಿತರ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲು ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಮೊದಲಿಗೆ ಒಂದು ಅಪ್ಲಿಕೇಶನನ್ನು ನಾವು ಬಳಸಬೇಕಾಗುತ್ತೆ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡಿ ಈಗ ಅಪ್ಲಿಕೇಶನನ್ನು ಓಪನ್ ಮಾಡ್ತಾ ಇದ್ದೀನಿ ಅನ್ನು ಓಪನ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಗ್ರಿಡ್ ಅಂತ ಒಂದು ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಮ್ಮ ಫೋನ್ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲಿ ಸ್ನೇಹಿತರೆ ನೀವು ಇಬ್ಬರು ವ್ಯಕ್ತಿಗಳನ್ನು ಫೋಟೋ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ಬ್ಯಾಟಲ್ಲಿಗೆ ನೀವು ಬಳಸುವಂಥ ಇಬ್ಬರು ವ್ಯಕ್ತಿಗಳ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ಉದಾಹರಣೆಗೆ ಎರಡು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಸ್ನೇಹಿತರೆ ಇಲ್ಲಿ ಮೇಲೆ ನೆಕ್ಸ್ಟ್ ಅಂತ ಇರುತ್ತೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ನೇಹಿತರೆ ಎರಡು ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಸೊ ಇಲ್ಲಿ ಕೆಳಗಡೆ ಸ್ನೇಹಿತರೆ ಲೇಔಟಲ್ಲಿ ಫಸ್ಟ್ ಒಂದು ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಸ್ನೇಹಿತರೆ ಫೋಟೋನ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ನಂತರ ಇಲ್ಲಿ ರೈಟ್ ಮಾರ್ಕ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮೇಲೆ ಸೇವ್ ಅಂತ ಬರುತ್ತೆ ಸೇವ್ ಕಟ್ಟಾಗ ಸ್ನೇಹಿತರೆ ಫೋಟೋ ನಮ್ಮ ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ ಈಗ ಸ್ನೇಹಿತರೆ ನೀವು ನಿಮ್ಮ ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿ ಇಲ್ಲಿ ಸ್ನೇಹಿತರೆ ಯುವರ್ ಸ್ಟೋರಿ ಅಂತ ಇರುತ್ತೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ನಂತರ ಸ್ನೇಹಿತರೆ ಆ್ಯಡ್ ಯುವರ್ ಸ್ಟೋರಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಪಕ್ಕದಲ್ಲಿ ಸ್ನೇಹಿತರೆ ಇಲ್ಲಿ ಗ್ಯಾಲರಿ ಆಪ್ಷನ್ ಕಾಣ್ತಾಯಿದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಫೋನ್ ಗ್ಯಾಲರಿ ಓಪನ್ ಆಗುತ್ತೆ ನಾವು ಇಲ್ಲಿ ಸ್ನೇಹಿತರೆ ಎಡಿಟ್ ಮಾಡ್ತಕ್ಕಂಥ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಂತರದಲ್ಲಿ ಸ್ನೇಹಿತರೆ ಇಲ್ಲಿ ಈ ಇಮೇಜಿಗೆ ಎ ಮತ್ತು ಬಿ ಅಂತ ಹೆಸರು ಕೊಡಬೇಕಾಗುತ್ತೆ ಇಲ್ಲಿ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಡನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈ ಇದ್ದಿದ್ದನ್ನು ಇಲ್ಲಿ ಮೇಲೆ ಅಡ್ಜಸ್ಟ್ ಮಾಡಿ ನಂತರ ಪುನಃ ಇದ್ರ ಮೇಲೆ ಕ್ಲಿಕ್ ಮಾಡಿ ಬಿ ಅಂತ ಟೈಪ್ ಮಾಡಿ ಮತ್ತು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡನ್ ಅಂತ ನೀಡಿ ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ ಈಗ ಸ್ನೇಹಿತರೆ ಮೇಲೆ ಸ್ಟಿಕ್ಕರ್ ಅಂತ ಒಂದು ಆಪ್ಷನ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಲ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ನೇಹಿತರೆ ಇಲ್ಲಿ ಆಸ್ಕ್ ಕ್ವಶನ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ಯಾವುದೊಂದು ಕ್ವಶನನ್ನು ಕೇಳ್ಬೋದು ನಾನಿಲ್ಲಿ ಹೂ ಈಸ್ ಯುವರ್ ಫೇವ್ರೇಟ್ ಅಂತ ಸೊ ಹೂ ಇಸ್ ಯುವರ್ ಫೇವ್ರೇಟ್ ಅಂತ ಅನ್ನು ಆ್ಯಡ್ ಮಾಡಿದ್ದೀನಿ ಜೊತೆಗೆ ಸ್ನೇಹಿತರೆ ಇಲ್ಲಿ ಎಸ್ ಮತ್ತು ನೋ ಇದೆ ಎಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ನೇಹಿತರ ವ್ಯಕ್ತಿಗಳ ಹೆಸರನ್ನು ಆ್ಯಡ್ ಮಾಡ್ಬೋದು ನಾನು ಉದಾಹರಣೆಗೆ ಹೆಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಪಕ್ಕದಲ್ಲಿ ನೋ ಇದ್ದಲ್ಲಿ ಸ್ನೇಹಿತರೆ ಬಿ ಹೆಸರನ್ನು ಆ್ಯಡ್ ಮಾಡಿ ನಂತರ ಸ್ನೇಹಿತರೆ ಇದನ್ನ ಮೇಲೆ ಕ್ಲಿಕ್ ಮಾಡಿ ಹಾಗೆ ಕೆಳಗಡೆ ಅಡ್ಜಸ್ಟ್ ಮಾಡಿ ನಂತರ ಇದನ್ನು ನೀವು ರೋಟೇಟ್ ಮಾಡಿ ರೋಟೇಟ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು ನಂತರ ಸ್ನೇಹಿತರಲ್ಲಿ ಕೆಳಗಡೆ ಸೆಂಡ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಶೇರ್ ಯುವರ್ ಸ್ಟೋರಿ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಡನ್ ಅಂತ ಇರುತ್ತೆ ಈಗ ಸ್ನೇಹಿತರೆ ಸ್ಟೋರಿ ಅಪ್ಲೋಡ್ ಆಗಿದೆ ಈಗ ಸ್ಟೋರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿ ಬರುತ್ತೆ ಸ್ನೇಹಿತರೆ ಉದಾಹರಣೆಗೆ ಇಲ್ಲಿ ನಾನು ರೊನಾಲ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ರೊನಾಲ್ಡ್ಗೆ ಸ್ನೇಹಿತರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಅಂದರೆ ಮೆಸಿಗೆಲ್ಲಿ ಯಾವುದೇ ಓಟ್ ಬೀಳದೆ ಕಾರಣಕ್ಕೆ ರೊನಾಲ್ಡಗೆ ಹಂಡ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಬಂದಿದೆ ಸ್ನೇಹಿತರೆ ನೀವು ಸಂಪೂರ್ಣ ಡೀಟೇಲ್ಸನ್ನು ಚೆಕ್ ಮಾಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ರೊನಾಲ್ಡೋ ಕೆಳಗಡೆ ಪರ್ಸೆಂಟೇಜ್ ಕಾಣ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಸಂಪೂರ್ಣ ರಿಸಲ್ಟ್ ಬರುತ್ತೆ ಇಲ್ಲಿ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ ಅಂತ ನೀವು ಸುಲಭವಾಗಿ ತಿಳ್ಕೊಬೋದು ಜೊತೆಗೆ ಸ್ನೇಹಿತರೆ ಕೆಳಗಡೆ ಶೇರ್ ರಿಸಲ್ಟ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೊನೆಯಲ್ಲಿ ನೀವು ಈ ರಿಸಲ್ಟ್ನ ಶೇರ್ ಮಾಡ್ಬೋದು ಸೊ ಈ ರೀತಿ ಸ್ನೇಹಿತರೆ ಸುಲಭವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಪಿ ಬೆಟಲ್ ಪೋಲ್ೋಲ್ ವಟಿಂಗ್ನ ಕ್ರಿಯೇಟ್ ಮಾಡ್ಬೋದು ಸ್ನೇಹಿತರೆ ವೀಡಿಯೋ ನಿಮ್ಗೆ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನೀವು ವಿಡಿಯೋ ಎಷ್ಟಾದರೆ